ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಕಿಶೋರ್ ಕೆವಿ. ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಕ್ಷೇತ್ರಗಳ ಹಂಚಿಕೆಯಿಂದ ಹಿಡಿದು ಅಭ್ಯರ್ಥಿಗಳ ಆಯ್ಕೆವರೆಗೂ ಅಳೆದು ತೂಗಿ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಈ ಬಾರಿ 28ಕ್ಕೆ 28 ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು ಅನ್ನೋದು ಮೈತ್ರಿ ಪಕ್ಷಗಳ ಗುರಿ. ಅದಕ್ಕಾಗಿ ಹಲವು ಕ್ಷೇತ್ರಗಳಿಗೆ ಅಚ್ಚರಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕಾಂಗ್ರೆಸ್ನ ಕಟ್ಟಾಳು ಡಿ ಕೆ ಶಿವಕುಮಾರ್ ಅವರ ಸೋದರ ಡಿ ಕೆ ಸುರೇಶ್ ಅವರನ್ನು ಮಣಿಸೋಕೆ ದೋಸ್ತಿಗಳು ಚಕ್ರವ್ಯೂಹವನ್ನೇ ರೆಡಿ ಮಾಡಿದ್ದಾರೆ. 4ನೇ ಗೆಲುವಿನ ನಿರೀಕ್ಷೆಯಲ್ಲಿರೋ ಸುರೇಶ್ಗೆ ಸೋಲಿನ ರುಚಿ ತೋರಿಸೋಕೆ ದೊಡ್ಡಗೌಡರ ಅಳಿಯನನ್ನೇ ಕಣಕ್ಕಿಳಿಸೋಕೆ ಮೈತ್ರಿ ನಾಯಕರು ಸ್ಕೆಚ್ ಹಾಕಿದ್ದಾರೆ. ರೋಗಿಗಳ ಹೃದಯ ಗೆದ್ದಂತಹ ವೈದ್ಯ ಎಂದೇ ಕರೆಸಿಕೊಳ್ತಾ ಇದ್ದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಕಣಕ್ಕಿಳಿಸೋದು ಬಹುತೇಕ ಫೈನಲ್ ಆದಂತಿದೆ. ಒಂದು ಕಡೆ ಬಿಜೆಪಿ ನಾಯಕರು ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆಗೆ ಪಟ್ಟು ಹಿಡಿದು ಕುಳಿತಿದ್ರೆ ಅತ್ತ ದೇವೇಗೌಡರ ತಲೆಯಲ್ಲಿ ಬೇರೆಯದೇ ಯೋಚನೆ ಇದೆ. ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲದಂತಹ ಅಳಿಯನನ್ನು ರಾಜಕೀಯದಲ್ಲೇ ಅಖಾಡಕ್ಕೆ ಇಳಿಯೋಕ್ಕೆ ದಾಳವಾಗಿ ಉರುಳಿಸೋಕ್ಕೆ ಗೌಡರು ತಯಾರಿಲ್ಲ. ಹಾಗಂತ ಕೇಂದ್ರದ ಮಂತ್ರಿಯಾಗಿ ನೋಡುವ ಅವಕಾಶ ಸಿಕ್ಕರೆ ಅದಕ್ಕಿಂತ ದೊಡ್ಡ ಗೌರವ ಬೇರಿಲ್ಲ ಅನ್ನೋ ಯೋಚನೆ ಕೂಡ ಗೌಡರಲ್ಲಿ ಮನೆ ಮಾಡಿದಂತಿದೆ. ಆದರೆ ಹಾರ್ಡ್ ಕೋರ್ ರಾಜಕಾರಣಿಗಳಾಗಿರುವ ಡಿ ಕೆ ಸಹೋದರರ ವಿರುದ್ಧ ಅಳಿಯನನ್ನು ನಿಲ್ಲಿಸಿದರೆ ಗೆಲುವು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ದೇವೇಗೌಡರಿಗೆ ಸ್ವಂತ ಅನುಭವದಿಂದಲೇ ಗೊತ್ತಿದೆ. ಯಾಕಂದರೆ ಡಿ ಕೆ ಶಿ ಹೆಣದಿದ್ದಂತಹ ಜಾಲದಲ್ಲಿ ಹಿಂದೆ ಸ್ವತಃ ದೇವೇಗೌಡರೇ ಸೋತಿದ್ರು. ಈಗ ಡಿ ಕೆ ಸುರೇಶ್ ವಿರುದ್ಧ ಮಂಜುನಾಥರನ್ನು ಸ್ಪರ್ಧೆಗಿಳಿಸೋಕೆ ದೇವೇಗೌಡರಿಗಿಂತ ಬಿಜೆಪಿ ನಾಯಕರಿಗೆ ಹೆಚ್ಚಿನ ಉತ್ಸಾಹವಿದೆ. ಕಮಲ ನಾಯಕರ ಕನಸಿಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಾಥ್ ನೀಡ್ತಾ ಇರೋದು ವಿಶೇಷ. ಹಾಗಿದ್ರೆ ಡಿ ಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಬೇಕು ಅನ್ನೋದರ ಉದ್ದೇಶ ಏನು? ಬಿಜೆಪಿ ನಾಯಕರ ಲೆಕ್ಕಾಚಾರವೇನು? ಲೋಕಸಭೆ ಚುನಾವಣೆಗೆ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡೋದು ದೇವೇಗೌಡರಿಗೆ ಇಷ್ಟ ಇಲ್ಲ ಯಾಕೆ? ಈ ಬಗೆಗಿನ ಇನ್ಸೈಡ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ. ಕಾಂಗ್ರೆಸ್ ಭದ್ರಕೋಟೆಯಾಗಿರುವ, ಅದರಲ್ಲೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಪ್ರತಿನಿಧಿಸ್ತಾ ಇರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ಬಾರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸ್ಪರ್ಧೆ ಮಾಡೋದು ಬಹುತೇಕ ಫೈನಲ್ ಆಗಿದೆ. ಇಷ್ಟು ದಿನ ರಾಜಕೀಯ ಸೇರಬೇಕೋ ಬೇಡವೋ ಅನ್ನೋ ಯೋಜನೆಯಲ್ಲಿದ್ದಂತಹ ಡಾಕ್ಟರ್ ಈಗ ರಾಜಕೀಯ ದೃಷ್ಟ ಪರೀಕ್ಷೆಗೆ ಮುಂದಾಗುವ ಸಾಧ್ಯತೆ ದಟ್ಟವಾಗಿದೆ. ಆರ್ ಆರ್ ನಗರ ಶಾಸಕ ಮುನಿರತ್ನ ಆಯೋಜಿಸಿದ್ದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಜೊತೆಯೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ವೇದಿಕೆ ಹಂಚಿಕೊಂಡಿದ್ದರು. ನಿಮ್ಮಂತಹ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕು ಅಂತ ಹೇಳುವ ಮೂಲಕ ವೇದಿಕೆ ಮೇಲೆ ಬಿಜೆಪಿಗೆ ಆಹ್ವಾನ ನೀಡಲಾಗಿತ್ತು. ಬಿಜೆಪಿ ನಾಯಕರು ಕೂಡ ಡಾಕ್ಟರ್ ಮಂಜುನಾಥ್ ಅವರಿಗೆ ಬೆಂಗಳೂರು ಗ್ರಾಮಾಂತರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಟಿಕೆಟ್ ಕೊಡೋಕೆ ಮುಂದಾಗಿರೋದಕ್ಕೆ ಕಾರಣ ಇದೆ. ಬೆಂಗಳೂರು ಗ್ರಾಮಾಂತರ ಸಂಸದ ಡಿ ಕೆ ಸುರೇಶ್ ಕಾಂಗ್ರೆಸ್ನ ಪ್ರಭಾವಿ ನಾಯಕ, ಅಲ್ಲದೆ ಕ್ಷೇತ್ರ ಕೂಡ ಕಾಂಗ್ರೆಸ್ನ ಭದ್ರಕೋಟೆ. ಅದಕ್ಕಿಂತ ಮೇಲಾಗಿ ಡಿ ಕೆ ಶಿವಕುಮಾರ್ ಅವರ ಸಹೋದರ, ಡಿ ಕೆ ಬ್ರದರ್ಸ್ ಡೋಂಟ್ ಕೇರ್ ಪಾಲಿಟಿಕ್ಸ್ ಮಾಡಿಕೊಂಡೇ ಬಂದವರು. ಹೀಗಾಗಿ ಡಿ ಕೆ ಸುರೇಶ್ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕಡಿವಾಣ ಹಾಕಿದಂತೆ ಆಗುತ್ತೆ. ಸರ್ಕಾರದ ಮಟ್ಟದಲ್ಲಿ ಹಾಗೂ ಒಕ್ಕಲಿಗ ಸಮುದಾಯದಲ್ಲಿ ಡಿ ಕೆ ಶಿ ಪ್ರಭಾವ ಕಡಿಮೆಯಾಗಲಿದೆ ಅನ್ನೋ ಲೆಕ್ಕಾಚಾರ ಇದರ ಹಿಂದಿದೆ. ಇದೇ ಕಾರಣಕ್ಕೆ ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕರಾದ ಡಾಕ್ಟರ್ ಸಿ ಎನ್ ಮಂಜುನಾಥರನ್ನೇ ಡಿ ಕೆ ಸುರೇಶ್ ಎದುರು ಕಣಕ್ಕಿಳಿಸೋಕೆ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಕೂಡ ಅವಿರೋಧವಾಗಿ ಒಪ್ಪಿಕೊಂಡಿದ್ದಾರೆ. ಯಾವಾಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಫಿಕ್ಸ್ ಅನ್ನೋ ಸಂದೇಶ ಬಂತು, ಆ ಕೂಡಲೇ ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್, ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ, ಶಾಸಕ ಮುನಿರತ್ನ ಸಭೆ ನಡೆಸಿದರು. ಬಳಿಕ ಮಂಜುನಾಥ್ ಅವರನ್ನು ಮುನ್ನೆಲೆಗೆ ತರಬೇಕು ಅನ್ನೋ ಚರ್ಚೆ ನಡೆದಿತ್ತು. ಅದರಂತೆ ಬಿಜೆಪಿ ಕಾರ್ಯಕ್ರಮಕ್ಕೂ ಕರೆದು ಚುನಾವಣೆ ಅಖಾಡ ಸಿದ್ಧಗೊಳಿಸಿದ್ದಾರೆ. ಒಂದು ಕಡೆ ಮೈತ್ರಿ ನಾಯಕರು ಮಂಜುನಾಥ್ ಸ್ಪರ್ಧೆಗೆ ಸಜ್ಜು ಮಾಡ್ತಾ ಇದ್ರೆ ಅತ್ತ ದೊಡ್ಡಗೌಡರು ಒಳಗೊಳಗೆ ಆತಂಕ ಪಡ್ತಾ ಇದ್ದಾರೆ. ಹಾಗೆಯೇ ಚುನಾವಣಾ ರಾಜಕೀಯಕ್ಕೆ ತಮ್ಮ ಅಳಿಯ ಬರೋದಕ್ಕೆ ತಾವು ಒಪ್ಪಿಗೆ ನೀಡೋದಿಲ್ಲ ಎಂದಿದ್ದಾರೆ. ದೇವೇಗೌಡರಿಗೆ ತಮ್ಮ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ರಾಜಕೀಯಕ್ಕೆ ಬರೋದು ಇಷ್ಟ ಇಲ್ಲ ಅಂತೇನಲ್ಲ, ಆದರೆ ಚುನಾವಣಾ ರಾಜಕೀಯ ಬೇಡ, ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಬೇಡವೇ ಬೇಡ ಅನ್ನೋದು ದೊಡ್ಡಗೌಡರ ವಾದ. ಯಾಕಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಈಗಾಗಲೇ ಡಿ ಕೆ ಸುರೇಶ್ ಕಾಂಗ್ರೆಸ್ನಿಂದ 3 ಬಾರಿ ಗೆಲುವು ಸಾಧಿಸಿದ್ದಾರೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ವ್ಯಾಪ್ತಿಗೆ ಬರುವ ರಾಮನಗರ ಜಿಲ್ಲೆ ಡಿ ಕೆ ಬ್ರದರ್ಸ್ ಪ್ರಾಬಲ್ಯವಿರುವ ಕ್ಷೇತ್ರ. ಅಂಥದ್ರಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಅದು ಕೂಡ ಇದೇ ಮೊದಲ ಬಾರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸ್ಪರ್ಧೆ ಮಾಡಿದರೆ ಗೆದ್ದೇ ಗೆಲ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗೇನಾದರೂ ಆದರೆ ದಶಕಗಳ ಕಾಲ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿ ಮಾಡಿದ ಸಾಧನೆಗಳಿಗೆ ಚುನಾವಣೆ ಸೋಲು ಕಪ್ಪು ಚುಕ್ಕೆ ಅಂತಾಗಿಬಿಡುತ್ತೆ. ಅದರ ಬದಲು ರಾಜ್ಯಸಭೆಗೆ ನೇರ ಆಯ್ಕೆ ಮಾಡಿದರೆ ಪ್ರಧಾನಿ ಮೋದಿ ಅವರ ಮನವೊಲಿಸಿ ಅಳಿಯನಿಗೆ ಸಚಿವ ಪಟ್ಟ ಕೊಡಿಸಬೇಕು ಅನ್ನೋದು ದೊಡ್ಡಗೌಡರ ಮಹದಾಸೆ. ಹೀಗಾಗಿ ಮಂಜುನಾಥರಿಗೆ ಚುನಾವಣೆ ಸ್ಪರ್ಧೆ ಬೇಡ ಅಂತ ಇದ್ದಾರೆ. ಇದೇ ಕಾರಣಕ್ಕೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಅಳಿಯ ಸ್ಪರ್ಧೆ ಮಾಡೋದು ಬೇಡ ಅಂತಿದ್ದಾರೆ ದೊಡ್ಡಗೌಡರು. ಆದರೆ ಬಿಜೆಪಿ ನಾಯಕರು ಮಾತ್ರ, ಎಚ್ ಡಿ ಕುಮಾರಸ್ವಾಮಿ ಮಾತ್ರ ಸ್ಪರ್ಧೆಗೆ ವೇದಿಕೆ ಸಿದ್ಧ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದಂತೂ ಸತ್ಯ, ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಪ್ರಬಲವಿರುವಂತಹ ಕ್ಷೇತ್ರ. ಇಲ್ಲಿ ಮಂಜುನಾಥ್ಗೆ ಅಷ್ಟು ಈಸಿಯಾಗಿ ಗೆಲುವು ದಕ್ಕುವ ಸಾಧ್ಯತೆ ಇಲ್ಲ. ಒಳ್ಳೆಯತನ ಜನಪ್ರಿಯತೆ ಅನ್ನೋದೇ ಬೇರೆ, ಚುನಾವಣಾ ರಾಜಕೀಯ ಅನ್ನೋದೇ ಬೇರೆ. ಇಲ್ಲಿ ಒಮ್ಮೆ ಎದುರಾಳಿಗಳು ನಿರ್ಧಾರವಾದರೆ ನಂತರ ಜನ ಕೂಡ ಒಳಿತು ಕೆಡಕುಗಳನ್ನು ಮರೆತು ಎದುರುಬದರಾಗುವ ಸಾಧ್ಯತೆ ಇರುತ್ತೆ.
ಇದುವೇ ಈಗ ದೊಡ್ಡ ಗೌಡರನ್ನ ಚಿಂತೆಗೆ ಈಡು ಮಾಡಿದ್ರು ಕೂಡ ಡಾಕ್ಟರ್ ಮಂಜುನಾಥ್ ಅವರನ್ನ ರಾಜಕೀಯಕ್ಕೆ ಇಳಿದು ತರುವ ಪ್ರಯತ್ನ ಮಾತ್ರ ಜೋರಾಗಿಯೇ ಸಾಗಿದೆ. ಭಾರತದಲ್ಲಿ ಈಗಾಗಲೇ IPL ಫೀವರ್ ಜೋರಾಗಿದೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬದೂಟ ಬಡಿಸ್ತಾ ಇದೆ. ಇದೀಗ ಮೆನ್ಸ್ IPLಗೆ ಕೌಂಟ್ಡೌನ್ ಶುರುವಾಗಿದ್ದು RCB ಅಬ್ಬರ ನೋಡೋಕೆ ಬೆಂಗಳೂರಿಗರು ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಸಲ ಕಪ್ ನಮ್ಮದೇ ಅಂತ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೊಹ್ಲಿ ಮತ್ತು ಟೀಮ್ಗೆ ಸಪೋರ್ಟ್ ಮಾಡೋಕೆ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಆದರೆ ಈ ಬಾರಿ IPL ನೋಡೋ ಅದೃಷ್ಟ ಕನ್ನಡಿಗರಿಗೆ ಇಲ್ಲ ಅನಿಸುತ್ತೆ. ನೀರಿನ ಬರ ಕ್ರಿಕೆಟ್ಗೂ ತಟ್ಟಿದೆ. ಯಾಕಂದರೆ ಬೆಂಗಳೂರಲ್ಲಿ ಬೇಸಿಗೆಯ ಧಗೆ ಶುರುವಾಗಿದೆ. ಹನಿ ನೀರಿಗೂ ಪರದಾಡುವಂಥ ಅನಿವಾರ್ಯತೆ ಎದುರಾಗಿದೆ. ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಇರುವಾಗ IPL ಪಂದ್ಯಾವಳಿ ನಡೆಸಿದರೆ ಮತ್ತಷ್ಟು ನೀರಿನ ಬವಣೆ ಎದುರಿಸಬೇಕಾಗುತ್ತೆ. ಹೀಗಾಗಿ ಬೆಂಗಳೂರಿನಲ್ಲಿ ನಡೀಬೇಕಿದ್ದಂತಹ IPL ಪಂದ್ಯಗಳನ್ನು ಬೇರೆ ರಾಜ್ಯಕ್ಕೆ ಶಿಫ್ಟ್ ಮಾಡುವಂತೆ ಒತ್ತಾಯ ದಿನೇ ದಿನ ಹೆಚ್ಚಾಗ್ತಾ ಇದೆ. March 22 IPL ಪಂದ್ಯಾವಳಿ ಆರಂಭವಾಗುತ್ತೆ. March 29 ಬೆಂಗಳೂರಿನಲ್ಲಿ ಮೊದಲ ಮ್ಯಾಚ್ ನಡೆಯುತ್ತೆ. ಈ ಸೀಸನ್ನಲ್ಲಿ ಬೆಂಗಳೂರಿನಲ್ಲಿ ಸುಮಾರು 9 ಹೆಚ್ಚು ಮ್ಯಾಚ್ಗಳು ನಡೆಯುತ್ತೆ. ಬೆಂಗಳೂರನ್ನ ಜಲಕಂಟಕ ಕಾಡ್ತಾ ಇರುವಾಗ IPL ಮ್ಯಾಚ್ ನಡೆದರೆ ನೀರಿನ ಅಭಾವ ಇನ್ನಷ್ಟು ಜಾಸ್ತಿ ಆಗುತ್ತೆ. ಹೀಗಾಗಿ ಈ ವರ್ಷ ಬೆಂಗಳೂರಿನಲ್ಲಿ ಆಯೋಜನೆ ಆಗಿರುವಂತಹ ಪಂದ್ಯ ಕ್ಯಾನ್ಸಲ್ ಮಾಡಿ ಅನ್ನೋ ಅಭಿಯಾನ ಕೂಡ ಶುರುವಾಗಿದೆ. ಕ್ರಿಕೆಟ್ ಹಬ್ಬ IPL March 22 ಆರಂಭವಾಗುತ್ತೆ. March 29 ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯುತ್ತೆ. IPLನಲ್ಲಿ RCB ಮ್ಯಾಚ್ ನೋಡುವ ಸಂಭ್ರಮವೇ ಬೇರೆ. ಅದರಲ್ಲೂ RCB ಮೇಲೆ ಫ್ಯಾನ್ಸ್ಗಿರುವಂತಹ ಕ್ರೇಜೇ ಬೇರೆ ಲೆವೆಲ್ನಲ್ಲಿದೆ. ಇನ್ನು ಬೆಂಗಳೂರಿನಲ್ಲಿ RCB ಮ್ಯಾಚ್ ಇದೆ ಅಂದರೆ ಕೇಳಬೇಕಾ, ಸ್ಟೇಡಿಯಂ ಫುಲ್, ಅಭಿಮಾನಿಗಳಂತೂ ಸಖತ್ ಥ್ರಿಲ್. ಆದರೆ ಈಗ ಬೆಂಗಳೂರಿನಲ್ಲಿ IPL ಪಂದ್ಯ ನಡೆಯುವುದೇ ಅನುಮಾನ. ಹೈ ವೋಲ್ಟೇಜ್ ಕದನದ ರೋಚಕತೆಯನ್ನು ಸ್ಟೇಡಿಯಂನಲ್ಲಿ ಕೂತು ಕಣ್ತುಂಬಿಕೊಳ್ಳಲು ಅಭಿಮಾನಿಗಳ ಆಸೆಗೆ ನೀರಿನ ಬರ ಬರೆ ಎಳೆದಿದೆ. ಇದೇ ವೇಳೆ ಟ್ವಿಟರ್ನಲ್ಲಿ ಅಭಿಯಾನವೊಂದು ಶುರುವಾಗಿದೆ. ಬೆಂಗಳೂರಿನಲ್ಲಿ IPL ಮ್ಯಾಚ್ ಕ್ಯಾನ್ಸಲ್ ಮಾಡೋಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಜೊತೆಗೆ ಬೇರೆ ಕಡೆ ಮ್ಯಾಚ್ ಶಿಫ್ಟ್ ಮಾಡುವಂತೆ ಅಭಿಯಾನ ಆರಂಭವಾಗಿದೆ. ಈ ಸೀಸನ್ನಲ್ಲಿ ಬೆಂಗಳೂರಿನಲ್ಲಿ ಸುಮಾರು 9 ಹೆಚ್ಚು ಮ್ಯಾಚ್ ನಡೆಯುತ್ತೆ. ಒಂದು ಮ್ಯಾಚ್ ನಡೆಸೋಕೆ 100,000 liters ನೀರು ಬೇಕಾಗುತ್ತೆ. ಅದರಲ್ಲೂ ಪಿಚ್ ನಿರ್ವಹಣೆಗೆ ಪ್ರತಿನಿತ್ಯ 15,000-20,000 liters ನೀರು ಬೇಕಾಗುತ್ತೆ. ಇನ್ನು ಭೀಕರ ಬರದಿಂದ ಕ್ರಿಕೆಟ್ ಪಂದ್ಯಾವಳಿಗಳು ಬೇರೆ ಕಡೆ ಶಿಫ್ಟ್ ಆಗಿರೋದು ನಮ್ಮ ಮುಂದೆ ಎಕ್ಸಾಂಪಲೇ ಇದೆ. 2016 ಮಹಾರಾಷ್ಟ್ರದಲ್ಲಿ ಭೀಕರ ಬರಗಾಲ ಎದುರಾಗಿತ್ತು. ಆಗ ಅಲ್ಲಿ ಆಯೋಜನೆಗೊಂಡಿದ್ದ ಮ್ಯಾಚ್ ಬೆಂಗಳೂರಿಗೆ ಶಿಫ್ಟ್ ಆಗಿತ್ತು. 2016 ಮಹಾರಾಷ್ಟ್ರದಲ್ಲಿ ಭೀಕರ ಬರಗಾಲ ಬಂದಿತ್ತು. ಬಾಂಬೆ ಹೈಕೋರ್ಟ್ ಆದೇಶದ ಮೇರೆಗೆ ಪಂದ್ಯ ಶಿಫ್ಟ್ ಮಾಡಲಾಗಿತ್ತು. ಬೆಂಗಳೂರಿಗೆ ಆಗ ಪಂದ್ಯವನ್ನು ಶಿಫ್ಟ್ ಆಗಿತ್ತು. ಸುಮಾರು 7 ಪಂದ್ಯಗಳು ಅಂದರೆ ಮಹಾರಾಷ್ಟ್ರದಲ್ಲಿ ನಡೆಯಬೇಕಿದ್ದಂತಹ 7 ಪಂದ್ಯಗಳು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿತ್ತು. ಮಹಾರಾಷ್ಟ್ರದ ರೀತಿಯೇ ಬೆಂಗಳೂರಲ್ಲೂ ಮಾಡೋಕೆ ಈಗ ಮನವಿ ಮಾಡಲಾಗಿದೆ. ಬೆಂಗಳೂರಲ್ಲಿ ಬರಗಾಲ ಇದೆ, ಹೀಗಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ CM ಸಿದ್ದರಾಮಯ್ಯ DCM DK ಶಿವಕುಮಾರ್ಗೆ ಮನವಿ ಸಲ್ಲಿಸಲಾಗ್ತಾ ಇದೆ. ಗೃಹ ಸಚಿವರಿಗೆ ಟ್ಯಾಗ್ ಮಾಡಿ ಮನವಿ ಸಲ್ಲಿಕೆ ಮಾಡಲಾಗ್ತಾ ಇದೆ. ಹೈಕೋರ್ಟ್ಗೂ PAA ಸಲ್ಲಿಕೆಗೂ ಸಿದ್ಧತೆ ನಡೀತಾ ಇದೆ. 2016 ಮಹಾರಾಷ್ಟ್ರದಲ್ಲಿ ಭೀಕರ ಬರಗಾಲ ಕಾಣಿಸ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಆಯೋಜನೆಗೊಂಡಿದ್ದಂಥ IPL ಪಂದ್ಯಾವಳಿಗಳನ್ನು ಮಹಾರಾಷ್ಟ್ರ ಹೈಕೋರ್ಟ್ ಬೇರೆಡೆಗೆ ಶಿಫ್ಟ್ ಮಾಡುವಂತೆ ಆದೇಶ ಹೊರಡಿಸಿತ್ತು. ಹೀಗಾಗಿ 7 ಪಂದ್ಯಗಳು ಕೂಡ ಬೆಂಗಳೂರಿಗೆ ಶಿಫ್ಟ್ ಆಗಿದ್ವು. ಅಂದು ಮಹಾರಾಷ್ಟ್ರದ ವಿಚಾರದಲ್ಲಾದಂತೆ ಈ ಬಾರಿ ಕರ್ನಾಟಕದಲ್ಲೂ ಆದರೆ ಸರ್ಕಾರ ಈ ಮನವಿಯನ್ನು ಹಾಗೂ ನೀರಿನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದೇ ಆದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ IPL ಪಂದ್ಯ ನೋಡಬೇಕು ಅನ್ನೋ ಲಕ್ಷಾಂತರ ಅಭಿಮಾನಿಗಳಿಗೆ ನಿರಾಸೆ ಅಂತೂ ಕಟ್ಟಿಟ್ಟ ಬುತ್ತಿ. ಕಾಟನ್ ಕ್ಯಾಂಡಿ ಮಕ್ಕಳ ಅಚ್ಚುಮೆಚ್ಚಿನ ತಿನಿಸು. ಜಾತ್ರೆ ಸೇರಿದಂತೆ ಹಲವು ಕಡೆ ಇದನ್ನು ಮಾರಾಟ ಮಾಡಲಾಗುತ್ತೆ. ಉದ್ದನೆಯ ಕೋಲಿಗೆ ಬಾಂಬೆ ಮಿಠಾಯಿಯನ್ನು ಸಿಕ್ಕಿಸಿಕೊಂಡು ಬೀದಿ ಬೀದಿಗಳಲ್ಲಿ ಮಾರಾಟ ಮಾಡೋದನ್ನು ನೋಡ್ತಾ ಇರ್ತೀವಿ. ಇದೀಗ ಕಾಟನ್ ಕ್ಯಾಂಡಿಯನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಗೋಬಿ ಮಂಚೂರಿಯ ತಯಾರಿಕೆಯಲ್ಲಿ ಕೂಡ ಯಾವುದೇ ಕೃತಕ ಬಣ್ಣಗಳನ್ನು ಬಳಸುವಂತಿಲ್ಲ ಅಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿಯನ್ನು ಬ್ಯಾನ್ ಮಾಡಲಾಗಿದೆ. ಹಾಗೆಯೇ ಗೋಬಿ ಮಂಚೂರಿಯ ತಯಾರಿಕೆಯಲ್ಲಿ ಯಾವುದೇ ಕೃತಕ ಬಣ್ಣಗಳನ್ನು ಕೂಡ ಬಳಸುವಂತಿಲ್ಲ. ಒಂದು ವೇಳೆ ಕಾಟನ್ ಕ್ಯಾಂಡಿ ಮಾರಾಟ ಮಾಡಿದರೆ ಮತ್ತು ಗೋಬಿ ಮಂಚೂರಿಯ ತಯಾರಿಕೆಯಲ್ಲಿ ಯಾವುದೇ ಬಣ್ಣವನ್ನು ಬಳಸಿದರೆ 2006 ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಕಾಯ್ದೆ 59 ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ. 10,00,000 rupees ದಂಡ ಮತ್ತು 7 ಜೈಲು ಶಿಕ್ಷೆ ನೀಡಲಾಗುತ್ತೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿ ಹಾಗೂ ಗೋಬಿ ಮಂಚೂರಿ ಸ್ಯಾಂಪಲ್ ಸಂಗ್ರಹ ಮಾಡಿದ್ದೇವೆ. ಗೋಬಿ ಮಂಚೂರಿಯ 171 ಮಾದರಿಗಳ ಸಂಗ್ರಹ ಮಾಡಲಾಗಿತ್ತು. ಈ ಪೈಕಿ 107 ಮಾದರಿಯಲ್ಲಿ ಕೃತಕ ಬಣ್ಣಗಳು ಕಂಡುಬಂದಿವೆ. ಇದರಲ್ಲಿ ಟಾರ್ ಟ್ರಾಸೈಲ್, ಸನ್ಸೆಟ್ ಯೆಲ್ಲೋ ಹಾಗೂ ಕಾರ್ಬೋಸಿನ್ ಪತ್ತೆಯಾಗಿದೆ. ಇನ್ನು ಕಾಟನ್ ಕ್ಯಾಂಡಿಯ 25 ಮಾದರಿಯ ಸಂಗ್ರಹ ಮಾಡಲಾಗಿತ್ತು. 15 ಮಾದರಿಯಲ್ಲಿ ಕೃತಕ ಬಣ್ಣಗಳು ಕಂಡುಬಂದಿವೆ. ರೋಡ್ ಮೈನ್ ಬಿ ಅಂಶ ಪತ್ತೆಯಾಗಿರೋದು ಬೆಳಕಿಗೆ ಬಂದಿದೆ. ಕಂಡುಬಂದಿರುವ ಕೃತಕ ಬಣ್ಣಗಳ ಮಾದರಿ ಫುಡ್ ಸೇಫ್ಟಿ ಆಕ್ಟ್ ಪ್ರಕಾರ ಅಸುರಕ್ಷಿತವಾಗಿದೆ ಅಂತ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕಾಟನ್ ಕ್ಯಾಂಡಿ ಬ್ಯಾನ್ ಮಾಡೋಕ್ಕೆ ಮತ್ತು ಗೋಬಿ ಮಂಚೂರಿಗೆ ಬಣ್ಣ ಹಾಕುವಂತಿಲ್ಲ ಎಂಬ ಆದೇಶ ಹೊರಡಿಸೋಕೆ ಅನೇಕ ಕಾರಣಗಳಿವೆ. ಇತ್ತೀಚೆಗೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಡೆ ಆಹಾರ ಸೇವನೆ ಮಾಡ್ತಾರೆ. ಇದರಿಂದ ಕ್ಯಾನ್ಸರ್ ಹಾಗೂ ಸಾಂಕ್ರಾಮಿಕ ಕಾಯಿಲೆ ಏರಿಕೆಯಾಗ್ತಾ ಇದೆ. ಸರಿಯಾದ ಆಹಾರ ತಯಾರು ಮಾಡದಿರೋದು ಸಮಸ್ಯೆಗೆ ಕಾರಣವಾಗಿದೆ. ಹೆಚ್ಚು ಕೊಬ್ಬು ಕಾರಕ, ಉಪ್ಪು ಹಾಗೂ ಸಕ್ಕರೆಯ ಆಹಾರ ಬಳಕೆಯಾಗ್ತಾ ಇದೆ. ಯಾವುದೇ ಬಣ್ಣ ಬಳಸಬಾರದು, ಇದು ಆರೋಗ್ಯಕ್ಕೆ ಹಾನಿಕರ. ಇದು ಸಂಪೂರ್ಣ ಕಾನೂನುಬಾಹಿರ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇನ್ನು ಸರ್ಕಾರ ಈ ನಿರ್ಧಾರಕ್ಕೆ ಬರುವ ಮೊದಲು ರಾಜ್ಯದ ವಿವಿಧ ರೆಸ್ಟೋರೆಂಟ್ ಹಾಗೂ ಹೋಟೆಲ್ಗಳಲ್ಲಿ ಫುಡ್ ಇಲಾಖೆಯಿಂದ ಸರ್ವೆ ನಡೆಸಿದೆ. ಇನ್ನು ಗೋವಾದ ಮಪ್ಪುಸಾ ನಗರದಲ್ಲೂ ಕೂಡ ಗೋಬಿ ಮಂಚೂರಿಯನ್ನು ನಿಷೇಧಿಸಲಾಗಿದೆ. ಗೋವಾದ ಮಪ್ಪುಸಾ ನಗರದಲ್ಲಿನ ಅಂಗಡಿಗಳಲ್ಲಿ ಗೋಬಿ ಮಂಚೂರಿಯ ಮಾರಾಟ ಮಾಡುವಂತಿಲ್ಲ ಅನ್ನೋ ಆದೇಶವಿದೆ. ಆರೋಗ್ಯ ದೃಷ್ಟಿಯಲ್ಲಿ ಇವೆರಡೂ ಆಹಾರವನ್ನು ಸಿದ್ದರಾಮಯ್ಯ ಸರ್ಕಾರ ನಿಷೇಧ ಹೊರಡಿಸಿದೆ.
ಚೀನಾದ ಇವೆರಡು ಆಹಾರಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿರುವುದರಿಂದ ರಾಜ್ಯದ ಜನರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸದ್ಯದಲ್ಲಿ ಈ ಬಗ್ಗೆ ಸುತ್ತೋಲೆ ಹೊರಡಿಸಲಾಗುತ್ತೆ ಅಂತಾನು ಸರ್ಕಾರ ತಿಳಿಸಿದೆ. ಚುನಾವಣಾ ಬಾಂಡ್ ಪ್ರಕರಣಕ್ಕೆ ಸಂಬಂಧಿಸಿ ದಾಖಲೆ ಸಲ್ಲಿಕೆಯ ಗಡುವು ವಿಸ್ತರಿಸುವಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಕೆ ಮಾಡಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಅಷ್ಟೇ ಅಲ್ಲ, ಮಾರ್ಚ್ 12 ಒಳಗೆ ಎಲ್ಲಾ ದಾಖಲೆಗಳನ್ನು ಕೂಡ ಕೋರ್ಟ್ಗೆ ಸಲ್ಲಿಸುವಂತೆ ಸೂಚಿಸಿದೆ. ಚುನಾವಣಾ ಬಾಂಡ್ಗಳ ಕುರಿತು ಮಾಹಿತಿ ನೀಡೋಕೆ 3 ತಿಂಗಳ ಕಾಲಾವಕಾಶ ಕೋರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮನವಿ ಮಾಡಿತು. ಆದರೆ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿದವರ ಕುರಿತು ಮಾಹಿತಿ ನೀಡಬೇಕು ಅಂತ ಫೆಬ್ರವರಿ 15 ತೀರ್ಪು ನೀಡಲಾಗಿದೆ. SBI ಇದುವರೆಗೆ ಏನು ಮಾಡಿತ್ತು, ಇಷ್ಟು ದಿನಗಳಾದರೂ ಯಾಕೆ ಮಾಹಿತಿ ಸಂಗ್ರಹಿಸಿಲ್ಲ, ಮುಚ್ಚಿದ ಲಕೋಟೆಯಲ್ಲಿ ಏನಿದೆ ಅನ್ನೋದನ್ನು ಮೊದಲು ಬಹಿರಂಗಪಡಿಸಿ ಅಂತ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. SBI ದೇಶದ ಅತಿ ದೊಡ್ಡ ಬ್ಯಾಂಕ್ ಆಗಿದ್ದು ಈಗ ಭಾರಿ ಹಿನ್ನಡೆ ಅನುಭವಿಸಿದೆ. ಮಾರ್ಚ್ 12 ಕೋರ್ಟ್ಗೆ ದಾಖಲೆ ಸಲ್ಲಿಸಿ ಮಾರ್ಚ್ 15 ಸಂಜೆ 5 ಗಂಟೆ ಒಳಗೆ SBI ತನ್ನ ವೆಬ್ಸೈಟ್ನಲ್ಲಿ ಕೋರ್ಟ್ಗೆ ನೀಡಿದ ಮಾಹಿತಿಯನ್ನು ಪಬ್ಲಿಷ್ ಮಾಡಬೇಕಾಗಿದೆ. ಅಕ್ರಮ ಮರಳುಗಾರಿಕೆ ಆರೋಪದಲ್ಲಿ ಬಂಧನಕ್ಕೊಳಗಾಗಿರುವ RJD ನಾಯಕ ಮತ್ತು ಬಿಹಾರ ಮಾಜಿ CM ಲಾಲು ಪ್ರಸಾದ್ ಯಾದವ್ ಅವರ ಆಪ್ತ ಸುಭಾಷ್ ಯಾದವ್ ಅವರನ್ನು ಮಾರ್ಚ್ 22 ಪಾಟ್ನಾ ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿದೆ. ಮಾರ್ಚ್ 9 ಜಾರಿ ನಿರ್ದೇಶನಾಲಯವು RJD ನಾಯಕನಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ದಾಳಿ ನಡೆಸಿತ್ತು. ಅನೇಕ ಸ್ಥಳಗಳಲ್ಲಿ ದಾಳಿ ನಡೆಸಿದ ED ಅಧಿಕಾರಿಗಳು ವಿಚಾರಣೆ ನಡೆಸಿದ ನಂತರ ಯಾದವ್ ಅವರನ್ನು ಬಂಧಿಸಿದರು. ಪ್ರಧಾನಿ ಮೋದಿ ಅವರು ದ್ವಾರಕಾ ಎಕ್ಸ್ಪ್ರೆಸ್ ವೇ ಉದ್ಘಾಟಿಸಿದ್ದಾರೆ. 9,000 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ 8 ಲೇನ್ಗಳ ಪ್ರವೇಶ ನಿಯಂತ್ರಿತ ಎಕ್ಸ್ಪ್ರೆಸ್ ವೇ ದೇಶದಲ್ಲೇ ಮೊದಲನೆಯದು ಅಂತ ಹೇಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮೋದಿ ಜೊತೆಗೆ ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಮತ್ತು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಕೂಡ ಉಪಸ್ಥಿತರಿದ್ದರು. ಲೋಕಸಭೆ ಚುನಾವಣೆಯಲ್ಲಿ ಯಾವುದೇ ಸೀಟು ಹಂಚಿಕೆ ಮಾಡದೆ ಪಶ್ಚಿಮ ಬಂಗಾಳದಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸೋಕೆ ಹೊರಟಿರುವ ಮಮತಾ ಬ್ಯಾನರ್ಜಿ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ. ಎಲ್ಲ 42 ಕ್ಷೇತ್ರಗಳಿಗೆ ಮಮತಾ ಬ್ಯಾನರ್ಜಿ ತಮ್ಮ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಇಂಡಿಯಾ ಮೈತ್ರಿಕೂಟದಿಂದ ಮಮತಾ ಹೊರಬಂದಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಕಾಂಗ್ರೆಸ್ ಎಲ್ಲಿ ನರೇಂದ್ರ ಮೋದಿ ಸಿಟ್ಟು ಮಾಡ್ಕೊಳ್ತಾರೋ ಅನ್ನೋ ಕಾರಣಕ್ಕೆ ಪ್ರಧಾನಿಗೆ ಹೆದರಿ ಮಮತಾ ಬ್ಯಾನರ್ಜಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ದೀದಿಯನ್ನು ವ್ಯಂಗ್ಯವಾಡಿದೆ. ಮಹಾಮೈತ್ರಿಕೂಟಕ್ಕೆ ಇಂಡಿಯಾ ಅಂತ ಹೆಸರಿಡುವಾಗ ರಾಹುಲ್ ಗಾಂಧಿ ಜೊತೆಗೆ ಚರ್ಚಿಸಿ ಮಮತಾ ಬಳಿಕ ಹೆಸರನ್ನು ಘೋಷಣೆ ಮಾಡಿದರು. ರಾಹುಲ್ ಗಾಂಧಿ ಅವರು ಈ ಹೆಸರನ್ನು ಸಲಹೆ ನೀಡಿದರು. ಮಮತಾ ಅವರಿಗೆ ಈ ಇಂಡಿಯಾ ಅಂತ ಹೆಸರಿಡಬಹುದು ಅಂತ ಸಲಹೆ ಕೊಟ್ಟಿದ್ದರು. ಅದರಂತೆ ಮಮತಾ ಬ್ಯಾನರ್ಜಿ ಹೆಸರನ್ನು ಘೋಷಣೆ ಮಾಡಿದರು. ಇಷ್ಟೆಲ್ಲ ಆದಮೇಲೂ ಕೂಡ ಇದೀಗ ಮೈತ್ರಿ ಮುರಿದು ಬಿದ್ದಿದೆ. T20 ಒನ್ಡೇ ಬಿಡಿ, ಟೆಸ್ಟ್ ಕ್ರಿಕೆಟ್ನಲ್ಲಿ ಕೂಡ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳು ಸಿಕ್ಸರ್ಗಳ ಸುರಿಮಳೆಗೇರಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಸೀರೀಸ್ನಲ್ಲೂ ಅಷ್ಟೇ, ಸೀನಿಯರ್ ರೋಹಿತ್ ಶರ್ಮಾರಿಂದ ಹಿಡಿದು ಯಂಗ್ಸ್ಟರ್ಸ್ಗಳು ಕೂಡ ಇಂಗ್ಲೆಂಡ್ ಬೌಲರ್ಸ್ಗಳಿಗೆ ಸರಿಯಾಗಿ ಸಿಕ್ಸರ್ ಚಚ್ಚಿದ್ರು. ಭಾರತೀಯ ಆಟಗಾರರ ಈ ಸಿಕ್ಸ್ ಹಿಟ್ಟಿಂಗ್ ಎಬಿಲಿಟಿ ಬಗ್ಗೆ ಕೋಚ್ ರಾಹುಲ್ ದ್ರಾವಿಡ್ರನ್ನು ಪ್ರಶ್ನಿಸಲಾಗಿದ್ದು, ಅದಕ್ಕೆ ದ್ರಾವಿಡ್ ಅವರು ತುಂಬ ಫನ್ನಿ ಮತ್ತು ಇಂಟ್ರೆಸ್ಟಿಂಗ್ ಆನ್ಸರ್ ಕೊಟ್ಟಿದ್ದಾರೆ. ಟೀಮ್ ಇಂಡಿಯಾ ಟೀಮ್ ಮೀಟಿಂಗ್ ಸಂದರ್ಭದಲ್ಲಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ಆಟಗಾರರಿಗೆ ನನ್ನ ಬ್ಯಾಟಿಂಗ್ನ ವಿಡಿಯೋ ತೋರಿಸ್ತೇನೆ, ಅದನ್ನು ನೋಡಿ ನೋಡಿಯೇ ನಮ್ಮ ಬ್ಯಾಟ್ಸ್ಮನ್ಗಳು ಸಿಕ್ಸರ್ ಹೊಡಿತಾರೆ, ಅವರಿಗೆ ಸಿಕ್ಸ್ ಹೊಡೆಯೋಕೆ ನನ್ನ ಬ್ಯಾಟಿಂಗೆ ಸ್ಫೂರ್ತಿ ಅಂತ ರಾಹುಲ್ ದ್ರಾವಿಡ್ ಅವರು ಹೇಳಿದ್ದಾರೆ. ರಾಹುಲ್ ದ್ರಾವಿಡ್ ಅವರು ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಅನ್ನೋದು ನಿಮಗೆ ಗೊತ್ತೇ ಇದೆ. ಸಾಕಷ್ಟು ಬಾಲ್ಗಳನ್ನು ತಗೊಳ್ತಾ ಇದ್ರು, ಅದರಲ್ಲೂ ಟೆಸ್ಟ್ ಕ್ರಿಕೆಟ್ನಲ್ಲಂತೂ ಡಿಫೆನ್ಸ್ ಮಾಡ್ತಾ ಇದ್ದಿದ್ದೆ ಜಾಸ್ತಿ. ಹೀಗಾಗಿ ರಾಹುಲ್ ದ್ರಾವಿಡ್ ಅದೊಮ್ಮೆ 1 ರನ್ ತೆಗೆದುಕೊಳ್ಳೋಕೆ 71 ಬಾಲ್ಗಳನ್ನು ಆಡಿದ್ರು. ಸೊ ಇಂಥ ರೆಕಾರ್ಡ್ ಕೂಡ ರಾಹುಲ್ ದ್ರಾವಿಡ್ ಅವರ ಹೆಸರಲ್ಲಿದೆ. ಹೀಗಾಗಿ ನನ್ನಂಥ ಸ್ಲೋ ಬ್ಯಾಟ್ಸ್ಮನ್ನ ವಿಡಿಯೋವನ್ನು ತೋರಿಸಿ ತೋರಿಸಿ ನಮ್ಮ ಆಟಗಾರರು ಈಗ ಸಿಕ್ಸ್ ಹೊಡೆಯೋಕ್ಕೆ ಮುಂದಾಗ್ತಾ ಇದ್ದಾರೆ. ಅವರಿಗೆ ನನ್ನ ಆಟ ನೋಡಿ ನೋಡಿ ಬೋರ್ ಆಗಿ ಹೋಗಿದೆ, ಹೀಗಾಗಿ ಸಿಕ್ಸರ್ ಹೊಡಿತಾರೆ ಅನ್ನೋದಾಗಿ ಈ ಅರ್ಥದಲ್ಲಿ ಈಗ ರಾಹುಲ್ ದ್ರಾವಿಡ್ ಅವರು ಕಾಮೆಂಟ್ ಮಾಡಿದ್ದಾರೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ. ನಾಳೆ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ತರ್ತೀವಿ. ನಮಸ್ಕಾರ.